ಮುರುಘಾಸ್ವಾಮಿ ವಿರುದ್ಧ ಎರಡನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗ ವಕೀಲರು, ಇಡೀ ಒಂದು ವಕೀಲರ ತಂಡವೇ ಮಠಕ್ಕೆ ಭೇಟಿ ನೀಡಿದೆ. ಎಸ್ಜೆಎಂ ವಿದ್ಯಾಪೀಠದ ಕಾರ್ಯದರ್ಶಿಯ ಜೊತೆಗೆ ವಕೀಲರ ತಂಡ ಚರ್ಚೆಯನ್ನ ಮಾಡ್ತಾ ಇದೆ. ಕಾರ್ಯದರ್ಶಿ ನಿವೃತ್ತ ನ್ಯಾಯಮೂರ್ತಿ ಎಸ್ಪಿ ವಸ್ತ್ರದ ಮಠ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಸ್ಜೆಎಂ ವಿದ್ಯಾಪೀಠದ ಕಾರ್ಯದರ್ಶಿ ಅವರ ಜೊತೆಗೂ ಕೂಡ ಮುಂದಿನ ಕಾನೂನು ಹೋರಾಟದ ಬಗ್ಗೆ ವಕೀಲರು ಈಗ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಅಧಿಕೃತ ಮಾಹಿತಿಯನ್ನ ಪಡೆದು ಮಾತಾಡ್ತೇವೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಸ್ವಾಮಿಗೆ ಪವರ್ ಆಫ್ ಅಟಾರ್ನಿ ನೀಡಲು ಅವಕಾಶ ಇದೆ. ಈ ಬಗ್ಗೆ ಮಠದ ಗವರ್ನರ್, ಅಂದ್ರೆ ಆ ಒಂದು ಮಠಕ್ಕೆ ಸಂಬಂಧಪಟ್ಟ ಹಾಗೆ ಮಠದ ಗವರ್ನಿಂಗ್ ಕೌನ್ಸಿಲ್ ನಿರ್ಧಾರವನ್ನ ಮಾಡಲಿದೆ. ವಕೀಲ ಕೆಎನ್ ವಿಶ್ವನಾಥಯ್ಯ ಹಾಗೂ ಉಮೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇಲ್ಲ ಅವರು. ನಾವು ಅಧಿಕೃತ ಮಾಹಿತಿಯನ್ನ ಪಡೆದು ಮಾತಾಡ್ತೇವೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಬಟ್ ಈಗ ಮಾತ್ರ ಅಲ್ಲ, ಈಗ ಹಲವು ದಿನಗಳಿಂದಲೂ ಕೂಡ ಈ ಒಂದು ಮಾತು ಬಹಳ ಜೋರಾಗಿ ಕೇಳಿ ಬಂದಿತ್ತು. ಒತ್ತಡ, ಒತ್ತಾಯ ಎರಡು ಕೂಡ ಕೇಳಿ ಬಂದಿತ್ತು. ಈಗಾಗಲೇ ಮಠದ ಪೀಠದಿಂದ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಹೈಕೋರ್ಟ್ ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೂಡ ಕೇವಲ ಈ ಸಲ ಮಾತ್ರ ನಾನು ಸೈನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ, ಯಾಕಂದ್ರೆ ಅಲ್ಲಿನ ಸಿಬ್ಬಂದಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಯಾಲ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಕೂಡ ಕೋರ್ಟ್ ಹೇಳಿತ್ತು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತಹ ಒತ್ತಡ, ಒತ್ತಾಯಗಳು ಕೇಳಿ ಬಂದಿತ್ತು. ಪೀಠದಿಂದ ಅವರನ್ನ ಕೆಳಗಿಳಿಸಬೇಕು, ಸ್ವಾಮೀಜಿ ಇಲ್ಲ ಜೈಲಲ್ಲಿ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಎರಡನೇ ಎಫ್ ಐ ಆರ್ ಆಗಿದೆ, ನಿಮ್ಮ ಮೂಲಕನೇ ಗೊತ್ತಾಗಿದೆ, ಮಾಧ್ಯಮದ ಮೂಲಕನೇ ಗೊತ್ತಾಗಿರೋದು, ನಮಗಿಂತ ಅಫಿಷಿಯಲ್ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಮತ್ತೆ ನಿಮ್ಮ ಹತ್ರ ಅವಶ್ಯಕತೆಯಲ್ಲಿ ಬಂದು ಮಾತಾಡ್ತೀನಿ. ಸಿದ್ಧತೆ ಬಗ್ಗೆ ಏನಿಲ್ಲ, ಚರ್ಚೆ ಇಲ್ಲ, ಬಂದ್ಮೇಲೆ ತಾನೇ ಗೊತ್ತಾಗೋದು. ಅನ್ನ ಆದ್ಮೇಲೆ ತಾನೇ ಊಟ ಮಾಡೋದು. ನಾವಾ ಅವಶ್ಯಕತೆ ಬಿದ್ದರೆ ಹೋಗ್ತೀವಿ, ಇಲ್ಲ ಇಲ್ಲ ಅವಶ್ಯಕತೆ ಇದೆ ನಮಗೆ ಅನಿಸಿದ ನಾವು ಹೋಗ್ತೀವಿ ಹೋಗ್ತೀವಿ. ಇಲ್ಲ ಅದಕ್ಕೆ ಆದ ಬೇರೆ ಟೀಮ್ ಇದೆ, ಪವರ್ ಆಫ್ ಅಟಾರ್ನಿ ಬಗ್ಗೆ ಬೇರೆ ಟೀಮ್ ಇದೆ, ಗೌರ್ನಿಕ ಸರ್ಟಿಫೈಡ್ ಕಾಪಿ ಆಫ್ ದಿ ಹೈಕೋರ್ಟ್ ಆರ್ಡರ್ನ ನಮ್ಮ ಕೈ ಸೇರಿಲ್ಲ, ಅದು ಮಾಧ್ಯಮ ಮೂಲಕ ಹಂಗೆ ಬಂದಿದೆ ಅಷ್ಟೇ. ಕೈ ಸೇರಿದ ಮೇಲೆ ಅದರ ಪ್ರಥಮ ವರ್ತನ ವರದಿ ಅಥವಾ ದೂರಿನ ಪೂರ್ಣ ಸಾರಾಂಶಗಳು ನಮ್ಮ ಗಮನಕ್ಕೆ ಬಂದಿಲ್ಲ, ಬಂದಮೇಲೆ ವಿಚಾರ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಯಾವ ಚರ್ಚೆ ಆಗಿಲ್ಲ, ಅದರಿಂದ ಆರ್ಡರ್ ಕಾಪಿ ಬಂದಿಲ್ಲ, ಬಂದಮೇಲೆ ಅದು ಗೌರ್ನಿಂಗ್ ಕೌನ್ಸಿಲ್ಗೆ ಅಥವಾ ಮುಖಂಡರಿಗೆ ಬಿಟ್ಟಿರುತ್ತೆ. ವಿಚಾರ ವಿರೋಧಿ ಬಣ ಅಂತ ನಾನು ಆ ವಿಚಾರ ನೀವು ಹೇಳ್ತಾ ಇದ್ರೇನು, ನಮಗೆ ಆ ಪ್ರಶ್ನೆ ಬಂದಿಲ್ಲ. ಸಹಜವಾಗಿ ಅವರವರ ಹಕ್ಕು ಕೇಳಿರ್ಬೋದು ಅಥವಾ ಅವ್ರ ಮನಸ್ಸಿನಲ್ಲಿ ಏನು ಬೇರೆಯವರಿದೆ ಆ ವಿಚಾರನ ಮಂಡಿಸಿರ್ಬೋದು. ಸೂಚನೆ ಕೊಟ್ಟಿದೆ, ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಅದು ಸ್ವಾಮೀಜಿಯವರಿಗೆ ವಿಚಾರ ಅದನ್ನು ಒಂದು ನಿರ್ದೇಶನ ಮಾಡಿದ್ದಾರೆ. ಸ್ವಾಮೀಜಿಯವರು ಯಾರಿಗಾದರೂ ಅಧಿಕಾರ ಪತ್ರವನ್ನು ಕೊಡಬಹುದು ಅವರ ಒಂದು ದೈನಂದಿನ ಆಡಳಿತವನ್ನು ನಡೆಸೋದಕ್ಕೆ ಅಂತಂದು ಹೇಳಿದ್ದಾರೆ.